ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಈ ಒಂದು ಸಂಚಿಕೆಯಲ್ಲಿ ಬೇಸಿಕ್ ಕುಕಿಂಗ್ ಟ್ಯುಟೋರಿಯಲಲ್ಲಿ ಒಂದು ಭಾಗನ ಹೇಳ್ಕೊಡ್ತಿದ್ದೀನಿ. ಸೊ ಅದರಲ್ಲಿ ಏನಂತ ಹೇಳಿದ್ರೆ, ಮನೆಗಳಲ್ಲಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಸಾಂಬಾರ್ ಮಾಡ್ತಾರೆ. ನಮ್ಮ ಮನೆ ಪದ್ಧತಿಗಳಲ್ಲಿ ಒಂದು ಏನಂತ ಹೇಳಿದ್ರೆ, ಸಾಂಬಾರ್ ಒಂದು ವರ್ಷಕ್ಕಾಗುವಷ್ಟು ಮೊದಲೇ ಕಂಪ್ಲೀಟಾಗಿ ಮಾಡಿಟ್ಕೊಂಡ್ಬಿಡ್ಬೇಕು. ಸೊ ಈ ಒಂದು ಪ್ರೊಸೆಸ್, ನಾನು ಈ ಒಂದು ಸಾಂಬಾರ್ ಪುಡಿ ಮಾಡಬೇಕಂದ್ರೂ ಕೂಡ ಹೇಳಿದ್ದೆ, ಜಾಸ್ತಿ ಮಾಡಿಟ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಮಾಡಿ, ಅದರದೊಂದು ಟೇಸ್ಟ್ ಕೂಡ ರಿಟೈನ್ ಆಗುತ್ತೆ, ಅದೇ ರೀತಿ ಫ್ರೆಶ್ನೆಸ್ಸು ಮತ್ತು ಫ್ಲೇವರ್ ಆ್ಯಂಡ್ ಟೇಸ್ಟ್ ಸಹ ಹೆಚ್ಚಿಗೆ ಬರುತ್ತೆ ಅಂದ್ಬಿಟ್ಟು. ತಕ್ಷಣಕ್ಕೆ ದಿಢೀರಂತ ಮನೆಯಲ್ಲೇ ಸಾಂಬಾರಿನ ಒಂದು ಮಸಾಲೆ ಯಾವ ರೀತಿ ಮಾಡಬೇಕು, ಅದು ಮಾಡೋದು ಹೇಗೆ, ಅದರಲ್ಲಿರ್ತಕ್ಕಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನು ಅಂತಕ್ಕಂಥದ್ದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋಲಿ ಹೇಳ್ಕೊಡ್ತಿದ್ದೀನಿ. ಈ ವಿಡಿಯೋ ತುಂಬಾ ಮಜಾ ಇರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ಇದನ್ನೊಂದು ನೀವು ಪರ್ಫೆಕ್ಟಾಗಿ ಫಾಲೋ ಮಾಡಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ, ಪ್ರತಿ ಸಲ ನಿಮ್ಮ ಮನೆಯಲ್ಲಿ ಸಾಂಬಾರ್ ಮಾಡಿದ್ರೆ 100% ಸಾಂಬಾರ್ ಖಾಲಿ ಆಗುತ್ತೆ, ಪರ್ಫೆಕ್ಟ್ ರೆಸ್ಟೋರೆಂಟ್ ಟೇಸ್ಟ್ ಬರ್ತದೆ. ಈ ಒಂದು ದಿಢೀರ್ ಸಾಂಬಾರ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನಂತ ಹೇಳಿದ್ರೆ, 3 ಟೇಬಲ್ಸ್ಪೂನಷ್ಟು ಧನಿಯಾ, 2 ಟೇಬಲ್ಸ್ಪೂನಷ್ಟು ಉದ್ದಿನ ಬೇಳೆ, 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ಸ್ಪೂನಷ್ಟು ಜೀರಿಗೆ ಮತ್ತು 1/4 ಟೀಸ್ಪೂನಷ್ಟು ಮೆಂತ್ಯ, 1 ಟೇಬಲ್ಸ್ಪೂನ್ ಅಕ್ಕಿ, 10-15 ಕರಿಮೆಣಸು, 1 ಇಂಚಿನಷ್ಟು ಚಕ್ಕೆ, 1 ಟೇಬಲ್ಸ್ಪೂನಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, 1/3 ಟೇಬಲ್ಸ್ಪೂನ್ನಷ್ಟು ತುರಿದಿರ್ತಕ್ಕಂಥ ಕೊಬ್ಬರಿ, 1/20 ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸಿನಕಾಯಿ ಮಿಶ್ರಣ. ನೋಡಿ, ನಾನು ಇಲ್ಲಿ ಏನು ತೋರಿಸಿದ್ದೀನಲ್ಲ, ಈ ಒಂದು ಸ್ಪೈಸಸ್ ಏನಿದೆ ಇದೆಲ್ಲ ನಾನು ಹೇಳಿರ್ತಕ್ಕಂಥ ಆ ಒಂದು ರೇಷಿಯೋಸಲ್ಲಿ, ಅಂದರೆ ಆ ಒಂದು ಅನುಪಾತದಲ್ಲೇ ನೀವು ಅದನ್ನು ತಗೊಳ್ಳಿ. ನಾನಿಲ್ಲಿ ಟೀಸ್ಪೂನ್ಸ್ ಅಥವಾ ಟೇಬಲ್ ಸ್ಪೂನ್ಸ್ ಲೆಕ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಅದನ್ನೇ ಒಂದು ಅಂತಕ್ಕಂಥದ್ದನ್ನ ನೀವು ಬೇಕು ಅಂತ ಹೇಳಿದ್ರೆ 1 ಕಪ್ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ KG ಲೆಕ್ಕದಲ್ಲೂ ಸಹ ಆ ಒಂದು ಮೆಷರ್ಮೆಂಟ್ಸ್ನ ನೀವು ಕನ್ವರ್ಟ್ ಮಾಡಿಕೊಂಡು ಇದೇ ರೀತಿಯಾಗಿರ್ತಕ್ಕಂಥ ಸೇಮ್ ಪ್ರೋಸೆಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಸೇಮ್ ಟೇಸ್ಟ್ ಆಗಿರ್ತಕ್ಕಂಥದ್ದು ಮಸಾಲಾ ಪೇಸ್ಟ್ ಸಹ ಬರ್ತದೆ. ನೋಡಿ, ಇಲ್ಲಿ ಒಂದು ಪ್ಯಾನನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ, ಪ್ಯಾನು ಸಹ ಚಂದ ಬಿಸಿ ಆಗಿದೆ. ಸೊ ಈಗ ಇದರಲ್ಲಿ ಈ ಒಂದು ಧನ, ಈ ಉದ್ದಿನ ಬೇಳೆ, ಜೀರಿಗೆ, ಕಡಲೆಬೇಳೆ, ಈ ಒಂದು ಮೆಂತ್ಯ, ಹಾಗೆ ಈ 1 ಟೇಬಲ್ಸ್ಪೂನ್ ಅಕ್ಕಿ, ಇದು ತುಂಬಾ ಇಂಪಾರ್ಟೆಂಟ್. ಇದು ಹಾಕೋದ್ರಿಂದ ಏನಾಗುತ್ತೆ, ಸಾಂಬಾರಿಗೆ ಸ್ವಲ್ಪ ಥಿಕ್ನೆಸ್ ಅಂತಕ್ಕಂಥದ್ದು ಬರುತ್ತೆ. ಸೊ ಹಾಗಾಗಿ ಇದನ್ನು 1 ಟೇಬಲ್ಸ್ಪೂನಷ್ಟು ನಾನು ಹಾಕ್ಕೊಳ್ತೇನೆ. ಒಂದು ಸ್ವಲ್ಪ ಖಾರ ಮತ್ತು ಒಂದು ಒಳ್ಳೆ ಟೇಸ್ಟ್ ಕೊಡಲಿಕ್ಕಾಗಿ 10-15 ಕರಿಮೆಣಸು, ಹಾಗೆ ಒಂದು ಫ್ಲೇವರ್ ಕೊಡಲಿಕ್ಕೆ ಚಕ್ಕೆ 1 ಇಂಚಿನಷ್ಟು. ಸೊ ಈಗ ಇದನ್ನೆಲ್ಲ ಒಂದು ಲೋ ಫ್ಲೇಮಲ್ಲೇ ನಾವು ಇದೊಂದು ಒಳ್ಳೆ ಘಮ ಬರೋವರೆಗೂ, ಒಂದು ಸ್ವಲ್ಪ ಕೆಂಬಣ್ಣಕ್ಕೆ ತಿರುಗೋವರೆಗೂ ನಾವು ಇದನ್ನು ಟಾಸ್ ಮಾಡ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಬಂದುಬಿಟ್ಟು, ನಾವು ರೋಸ್ಟಿಂಗ್ ಆಫ್ ಸ್ಪೈಸಸ್ ಅಂತ ಹೇಳಿದ್ರೆ, ನೋಡಿ ಈ ಒಂದು ಸ್ಪೈಸಸ್ ಏನಿರುತ್ತೆ, ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ಹುರಿತೀವಲ್ಲ, ನೆನ್ಪಿಟ್ಕೋಬೇಕು, ಯಾವುದೇ ಕಾರಣಕ್ಕೂ ಸಹ ನೀವು ಇದನ್ನು ಹೈ ಫ್ಲೇಮಲ್ಲಿ ಹುರಿಯೋ ಅಂತಿಲ್ಲ. ಕಾರಣ ಏನಂತ ಹೇಳಿದ್ರೆ, ನೀವು ಸ್ಲೋ ಆಗಿ ಡ್ರೈ ರೋಸ್ಟ್ ಮಾಡಿದಾಗಲೇ ಅದರಲ್ಲಿರ್ತಕ್ಕಂಥ ಎಸೆನ್ಷಿಯಲ್ ಆಯಿಲ್ಸ್ ಅಂತಕ್ಕಂಥದ್ದು ಹೊರಹೊಮ್ಮುತ್ತೆ, ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟೇಸ್ಟ್ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡ್ರೂ ಚಿಂತೆ ಇಲ್ಲ, ನೀವು ಅದನ್ನು ಲೋ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಚಂದ ಒಂದು ಕೆಂಬಣ್ಣ ಬರೋವರೆಗೂ ನೀವು ಹುರಿಬೇಕು. ಅರೌಂಡ್ ಇದು 1-2-3 ನಿಮಿಷಗಳ ಕಾಲ ಅಥವಾ ಇದು ಒಂದು ಒಳ್ಳೆ ಪರಿಮಳ ಬೀರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಚಂದವಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ನೋಡಿ, ಈಗ ಇದು ಪರ್ಫೆಕ್ಟಾಗಿ ಇದು ರೋಸ್ಟ್ ಆಗಿದೆ. ನೋಡಿ, ಇಷ್ಟು ಮಾತ್ರ ರೋಸ್ಟ್ ಆಗಲಿಕ್ಕೆ ನನಗೆ 1-4 ನಿಮಿಷಗಳ ಕಾಲ ಬೇಕಾಯಿತು. ಇಷ್ಟು ಆದರೆ ಮಾತ್ರ ಒಂದು ಒಳ್ಳೆ ಘಮ ಬರುತ್ತೆ, ನೀವು ನೋಡ್ತಿರ್ಬೋದು ಕಲರ್ ಸಹ ಬ್ಯೂಟಿಫುಲ್ ಆಗಿ ಟರ್ನ್ ಆಗಿದೆ. ಸೊ ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ, ಇದನ್ನೆಲ್ಲವೇ ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೇನೆ. ಸೊ ಇದನ್ನು ನಾವು ಇದೇ ರೀತಿ ತಣ್ಣಗಾಗಲಿಕ್ಕೆ ಬಿಡುವ. ನೋಡಿ, ಈಗ ಇದೇ ಬಾಣಲೆಯಲ್ಲಿ ಈ ಒಣಮೆಣಸಿನಕಾಯಿಗಳನ್ನೆಲ್ಲನೂ ಹಾಕ್ಕೊಳ್ಳುವ.
ನೀವಿಲ್ಲಿ ನೋಡ್ತಿರಬಹುದು, ನಾನು ಮೆಣಸಿನಕಾಯಿಗಳನ್ನ ಎರಡು ತಳಿ ಅಥವಾ ಎರಡು ವೆರೈಟಿ ಆಫ್ ಮೆಣಸಿನಕಾಯಿಗಳನ್ನ ತಗೊಂಡಿದ್ದೀನಿ. ಒಂದು ಬ್ಯಾಡಗಿ, ಇನ್ನೊಂದು ಗುಂಟೂರು ತಳಿ. ನಮ್ಮಲ್ಲಿ ಬಳಸ್ತಕ್ಕಂಥ ಈ ಬ್ಯಾಡಗೆ ಮೆಣಸಿನಕಾಯಿ ಏನಿದೆ, ಇದು ಅದ್ಭುತವಾದ ಕಲರ್ ಮತ್ತು ಫ್ಲೇವರ್ ಕೊಡುತ್ತೆ. ಸೊ ಬಟ್ ಸ್ಪೈಸ್ ಲೆವೆಲ್ ಅದು ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಾ ಏನು ಮಾಡ್ತೀನಿ, ಅದರಲ್ಲಿ ಒಂದು ಸ್ವಲ್ಪ ಗುಂಟೂರು ಮೆಣಸಿನಕಾಯಿನ ಮಿಶ್ರಣ ಸಹ ಹಾಕ್ತಾ ಇದ್ದೀನಿ. ಸೊ ಇದು ಹಾಕೋದ್ರಿಂದ ಏನಾಗುತ್ತೆ, ಬ್ಯಾಡಗೆ ಮೆಣಸಿನಕಾಯಿಂದ ಕಲರ್ ಬಂತು, ಅದೇ ರೀತಿ ಗುಂಟೂರು ಮೆಣಸಿನಕಾಯಿಂದ ಸ್ಪೈಸಿ ಸಹ ಬರುತ್ತೆ. ಇಟ್ಸ್ ಅಪ್ ಟು ಯು, ನಿಮ್ಗೆ ಸಾಂಬಾರ್ ಅಂತಕ್ಕಂಥದ್ದು ಎಷ್ಟು ಖಾರ ಬೇಕು ಅಂತಕ್ಕಂಥದ್ದು ಅದನ್ನು ನೋಡಿಕೊಂಡು ನೀವು ಈ ಒಂದು ಮೆಣಸಿನಕಾಯಿಯ ಪ್ರಮಾಣವನ್ನು ನೀವು ಅಡ್ಜಸ್ಟ್ ಮಾಡಿ. ಇದರೊಟ್ಟಿಗೆ ಒಂದು ಮೂರು ಎಸಳಿನಷ್ಟು ಈ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಡ್ತೇನೆ. ಸೊ ನಾವು ಈಗ ಇದನ್ನ ಸಹ ನಾವು ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಿರ್ಬೋದು ಈ ಕರಿಬೇವಿನ ಸೊಪ್ಪೆಲ್ಲ ಕ್ರಿಸ್ಪ್ ಆಗಿದೆ, ಈ ಒಂದು ಮೆಣಸಿನಕಾಯಿ ಸಹ ಚೆನ್ನಾಗಿ ಕ್ರಿಸ್ಪ್ ಆಗಿದೆ. ಈಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಈಗೇನು ಮಾಡುವ, ಈ ಒಂದು ಮಿಶ್ರಣನ ಸಹ ಈ ಒಂದು ಪ್ಲೇಟ್ನಲ್ಲಿ ನಾನು ತೆಗೆದುಕೊಂಡ್ಬಿಡ್ತೇನೆ. ಈ ಒಂದು ಮಿಶ್ರಣ ಏನಿದೆ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಲಿಕ್ಕೆ ನಾವು ಬಿಡುವ. ನೋಡಿ, ಈಗ ನಾನೊಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ತೇನೆ. ಇದರಲ್ಲಿ ಈ ಮಿಶ್ರಣ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ, ನೆನಪಿರಲಿ, ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಾತ್ರ ನೀವು ಮಾಡಬೇಕು. ಇದನ್ನೆಲ್ಲನೂ ನಾನು ಈ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತೇನೆ. ಈಗ ಈ ಕೊಬ್ಬರಿಯನ್ನೆಲ್ಲವೇ ನಾನು ಇದರಲ್ಲಿ ಹಾಕ್ಕೊಳ್ತೇನೆ. ಈಗ ಇದನ್ನೆಲ್ಲವೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು ಫೈನ್ ಪೇಸ್ಟಾಗಿ ಮಾಡಿಕೊಂಡು ಬರುವ. ನೋಡಿ, ಮಿಕ್ಸಿದು ಒಂದು ಪ್ರಾಪರ್ಟಿ ಇದೆ, ಅದೇನಂತ ಹೇಳಿದ್ರೆ ತುಂಬ ಫಾಸ್ಟಾಗಿ ಅದು ರನ್ ಆಗುತ್ತೆ. ಅದು ಫಾಸ್ಟಾಗಿ ರನ್ ಆಗ್ತಾ ಆಗ್ತಾ ಏನಾಗುತ್ತೆ, ಒಳಗಡೆ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನೆಲ್ಲವೇ ತುಂಬ ಹೀಟ್ ಮಾಡುತ್ತೆ. ಸೊ ಅದು ಹೀಟ್ ಮಾಡಿದಾಗ ಏನಾಗುತ್ತೆ, ಮೊದಲೇ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿರ್ತೀವಿ, ಮಿಕ್ಸಿಯಲ್ಲೂ ಸಹ ಅದು ಹೀಟಪ್ ಆಗಿಬಿಟ್ರೆ ಅದು ಒಂದು ಆಫ್ಟರ್ ಟೇಸ್ಟ್ ಬಂದುಬಿಟ್ಟು ಕಹಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆ ಹೀಟ್ನ ಜಾಸ್ತಿ ಮಾಡಬಾರ್ದು. ಆ ಹೀಟ್ನ ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಇಲ್ಲ ಒಂದು ಐಸ್ ಕ್ಯೂಬ್ಸ್ನ ಯೂಸ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಚಿಲ್ಡ್ ವಾಟರನ್ನು ಯೂಸ್ ಮಾಡ್ತೀವಿ. ಈ ಒಂದು ಟೆಕ್ನಿಕ್ನ ಬರೀ ಈ ಒಂದು ಮಸಾಲ ಪೇಸ್ಟ್ಗೆ ಅಲ್ಲ, ನೀವು ಬೇಕಾದ್ರೆ ಚಟ್ನಿ ಆಗಿರ್ಬೋದು, ಬೇರೆ ಬೇರೆ ಮಸಾಲ ಪದಾರ್ಥಗಳ ಯೂಸ್ ಮಾಡಿ ನೋಡಿ, ಅದರ ಟೇಸ್ಟ್ನ ಡಿಫ್ರೆನ್ಸ್ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ, ಈಗ ಈ ಒಂದು ಮಸಾಲೆ ಪೇಸ್ಟ್ ಅನ್ನೋದು ರೆಡಿಯಾಗಿದೆ. ನೋಡಿ, ಇಷ್ಟು ಇದ್ರೆ ಸಾಕಾಗುತ್ತೆ. ನೋಡಿ, ಈಗ ಎಷ್ಟೋ ರುಚಿಕರವಾದ ಈ ಒಂದು ದಿಢೀರಂತ ಮಾಡಿರ್ತಕ್ಕಂಥ ಈ ಒಂದು ಸಾಂಬಾರ್ ಮಸಾಲಾ ಪೇಸ್ಟ್ ರೆಡಿ ಇದೆ. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿದೆ ಈ ಒಂದು ಮಸಾಲ ಅಂದ್ಬಿಟ್ಟು. ಸೊ ಈ ಮಸಾಲಾನ ಉಪಯೋಗಿಸ್ಬಿಟ್ಟು ನೀವು ಯಾವುದೇ ತರಹದ ಸಾಂಬಾರನ್ನ ಮಾಡಿ ಅಲ್ಟಿಮೇಟಾಗಿ ಬರುತ್ತೆ. ಸಾಂಬಾರು ಸಾರು ಮಾಡ್ತಕ್ಕಂಥ ಎಲ್ಲ ಪ್ರೊಸೆಸ್ಸು ಒಂದೇ, ಅದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆ ಇದು ಅಲ್ಟಿಮೇಟಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನಾ ಹೇಳ್ತಿದ್ದೀನಲ್ಲ, ಸಾಂಬಾರ್ ಪುಡಿ ನೀವು ಮಾಡಿರ್ಬೋದು, ಬಟ್ ಒಂದ್ಸತಿ ಈ ಒಂದು ಸಾಂಬಾರ್ ಮಸಾಲೆ ಹಾಕ್ಬಿಟ್ಟು ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಹಾಗಾದರೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಟಚ್ ಮಾಡಿ. ನಾವು ಮುಂದಿನ ವಾರ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರು. ಇಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ.